ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ವೆಶನ್ ನಂಬರ್ 10, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವಂಥ ಸಿಂಬಲ್ ಯಾವ ಫ್ಯಾಮಿಲಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಕೊಟ್ಟಿರುವಂಥ ರೆಪ್ರೆಸೆಂಟೇಷನಲ್ಲಿ ಕೆ ಅಂದರೆ ಕೇಲೆಕ್ಸ್, ಸೊ ಎರಡು ಹೀಗೆ ಬಂದರೆ ಇನ್ನೆರಡು ಹೀಗೆ ಬರಬಹುದು, ಅದಕ್ಕೆ 2+2 ಅಲ್ವಾ? ಎಸ್. ಆಮೇಲೆ ಕೊರೋಲ ಅಂದರೆ ಪೆಟಲ್ಸು, ಕ್ರಾಸ್ ಹಾಕಿ 4 ಹಾಕಿದ್ದಾರೆ ಅಂದರೆ ಹೀಗಿದೆ ಅಂತ ಅರ್ಥ. ಅಂದರೆ ನಾನು ಒಂದು ಇಮ್ಯಾಜಿನರಿ ಲೈನ್ ಡ್ರಾ ಮಾಡಿಕೊಂಡ್ರೆ, ಸಪೋಸ್ ಇದು ಆ್ಯಂಟೀರಿಯರ್ ಪೋಸ್ಟೀರಿಯರ್ ಆಕ್ಸಸ್ ಅಂತ, ಇದಕ್ಕೆ ಪೆಟಲ್ಸ್ ಏನಿದೆ ಅದು ಡಯಗ್ನಲ್ ಆಗಿ ಇರಬೇಕು ಪೊಸಿಷನ್ ಅಲ್ವಾ? ದಿಸ್ ಇಸ್ ಪೆಟಲ್. ಆ್ಯಂಡ್ರೇಷಿಯಂ 2+4 ಅಂದರೆ ಎರಡು ಉದ್ದವಾಗಿದೆ, 4 ಚಿಕ್ಕದಾಗಿದೆ. ಸೊ ಇಮ್ಯಾಜಿನ್ ಸ್ಟೇಮನ್ಸ್ ಎರಡು ಉದ್ದವಾಗಿರುವಂಥದ್ದು ಹಿಂಗೆ, 4 ಚಿಕ್ಕದಾಗಿರುವಂಥದ್ದು ಹೀಗೆ. ಸೊ ನಾನು ಅಗೇನ್ ಸರ್ಕಲ್ ಡ್ರಾ ಮಾಡಿದ್ರೆ ಇನ್ ಔಟ್ ಅನ್ನೋ ಥರ ಕಾಣಿಸುತ್ತೆ, ಅದಕ್ಕೆ 2+2. ಆ್ಯಂಡ್ ದಿಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಮಸ್ಟರ್ಡ್ ಫ್ಯಾಮಿಲಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬ್ರೆಸಿಕೇಸಿ ಫ್ಯಾಮಿಲಿ ಅಲ್ವಾ? ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ. ಐ ಹೋಪ್ ಅರ್ಥ ಆಗಿದೆ. ಆ್ಯಂಡ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಎಲ್ಲ ಕ್ವೆಶನ್ಸು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಯಾವ ಕಾನ್ಸೆಪ್ಟ್ಸಿಂದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರೋವಂಥದ್ದು. ಥ್ಯಾಂಕ್ ಯು.